ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅದಿತಿ ಝಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಇವತ್ತು ತುಂಬ ಬೆಳಗ್ಗೆ ಎದ್ದಿದ್ದೀನಿ. ಇಟ್ಸ್ ಓನ್ಲಿ ಲೈಕ್ 5:30 ಇನ್ ದ ಮಾರ್ನಿಂಗ್. ಆಚೆ ಬೆಳಕು ಕೂಡ ಬಂದಿಲ್ಲ, ಇನ್ನು ಕತ್ತಲಿದೆ. ಬಟ್ ಐ ಆಮ್ ಅವೇಕ್, ಅನೇಬಲ್ ಟು ಸ್ಲೀಪ್. ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ ಒಳಗಡೆ ನನಗೆ. ಫಸ್ಟ್ ರೀಸನ್ ಬೀಯಿಂಗ್, ನಾನು ಪಿ ಜಿಗೆ ಬಂದು ಎಮ್ ಬಿ ಎ ಸೇರಿ ಇಟ್ಸ್ ಆಲ್ಮೋಸ್ಟ್ 6.5 to 7 months. ಇಷ್ಟು ಬೇಗ ಟೈಮ್ ಹೋಯಿತು ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ. ಇಟ್ಸ್ ಸ್ಟಿಲ್ ಲೈಕ್ ನಿನ್ನೆ ಮೊನ್ನೆ ಬಂದಿದ್ದೀನಿ ಆ್ಯಂಡ್ ಇಟ್ಸ್ ಆಲ್ ಡನ್. ಆ್ಯಂಡ್ ಸೆಕೆಂಡ್ ರೀಸನ್ ಬೀಯಿಂಗ್, ಟುಡೇ ಇಸ್ ದ ಲಾಸ್ಟ್ ವರ್ಕಿಂಗ್ ಡೇ ಆಫ್ ಸೆಕೆಂಡ್ ಟ್ರೈಮಿಸ್ಟರ್. ಅಂದರೆ ನಮ್ಮ ಕ್ಲಾಸ್ ಜೊತೆ ನಾನು ಯಾವಾಗಲೂ ಏನು ಹೇಳ್ತಿರ್ತೀನಿ ನಿಮಗೆ, TVW ಅಂತ, ಆ ಕ್ಲಾಸ್ ಜೊತೆ ಇವತ್ತು ಇಸ್ ದ ಲಾಸ್ಟ್ ಡೇ ಐ ಆಮ್ ಸ್ಪೆಂಡಿಂಗ್. ನೆಕ್ಸ್ಟ್ ಟ್ರೈಮಿಸ್ಟರಿಂದ ವಿ ಆರ್ ಆಲ್ ಸ್ಪ್ಲಿಟಿಂಗ್ ಅಕಾರ್ಡಿಂಗ್ ಟು ದ ಸ್ಪೆಷಲೈಸೇಷನ್. ಸೊ ನಾವು ಯಾರ್ಯಾರು ಯಾವ ಯಾವ ಕ್ಲಾಸಲ್ಲಿ ಇರ್ತೀವಿ ಅಂತ ಗೊತ್ತಿಲ್ಲ ನಮಗಿನ್ನು, ಬಟ್ ಈ ಕ್ಲಾಸಲ್ಲಂತೂ ಇರಲ್ಲ, ಅದಂತೂ ಪಕ್ಕ. ಸೊ ಎಸ್, ವಿ ಆಸ್ ಅ ಕ್ಲಾಸ್ ಹ್ಯಾಡ್ ಬಾಂಡೆಡ್ ವೆರಿ ವೆರಿ ವೆಲ್. ಯೂಶ್ವಲಿ ಯುನೋ ಗ್ಯಾಂಗ್ ಆಫ್ ಪೀಪಲ್ ಇರ್ತಾರಲ್ವ ಕ್ಲಾಸಲ್ಲಿ, ಬಟ್ ನಮ್ಮ ಕ್ಲಾಸ್ ಮಾತ್ರ 40 ಜನನೂ ಒಂದೇ ಗ್ಯಾಂಗು. ನಮ್ಮ ಅಫಿಷಿಯಲ್ ವಾಟ್ಸಪ್ ಗ್ರೂಪು ಗಾಸಿಪ್ ಗ್ರೂಪ್ ಥರ ಟರ್ನ್ ಆಗೋಗಿತ್ತು. ಅಂದರೆ ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಿರ್ತಿತ್ತು, ಎಲ್ಲರೂ ಎಲ್ಲರೂ ಕಾಲು ಎಳಿತೀವಿ, ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ, ಕಾಮಿಡಿ ಮಾಡ್ತೀವಿ, ಜೊತೆಯಲ್ಲಿ ಆಚೆ ಹೋಗ್ತೀವಿ. ಸೊ ಎವ್ರಿಥಿಂಗ್ ವಾಸ್ ವೆರಿ ಗುಡ್. ಈಗ ಹೊಸ ಬರೋ ಫ್ರೆಂಡ್ಸ್ ಹೆಂಗಿರ್ತಾರೆ, ಹೊಸ ಕ್ಲಾಸಸ್ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ. ಬಟ್ ಇವತ್ತಂತೂ ಲಾಸ್ಟ್ ಡೇ ಆಗಿರೋದ್ರಿಂದ ಎಂಜಾಯ್ ಮಾಡೋಣ, ಆದಷ್ಟು ಮ್ಯಾಕ್ಸಿಮಮ್ ಟೈಮ್ ಈ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡೋಣ. ಇಟ್ಸ್ ನಾಟ್ ಲೈಕ್ ವಿ ಆರ್ ಗೋಯಿಂಗ್ ಟು ಅದರ್ ಕಾಲೇಜಸ್, ಅದೇ ಇರ್ತೀವಿ. ಬಟ್ ಎಷ್ಟಾದರೂ ಕ್ಲಾಸ್ ಡಿಫರ್ ಆದಾಗ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಇವತ್ತು ಡೇ ಹೆಂಗಿರುತ್ತೆ, ಯು ಗೈಸ್ ವಾಚ್ ಅಲಾಂಗ್ ವಿತ್ ಮೀ, ವಿಲ್ ಎಕ್ಸ್ಪೀರಿಯನ್ಸ್ ಇಟ್ ಟುಗೆದರ್. ಬೇಗ ಆದ್ರಿಂದ ಕಾಲೇಜಿಗೆ ಬೇಗ ಹೋದೆ, ಅದಕ್ಕೆ ಕಮ್ಮಿ ಜನ ನೋಡ್ತಿದ್ದೀರ, ಟೈಮ್ ಆಗ್ತಿದ್ದಂಗೆ ಫುಲ್ ಕ್ಲಾಸ್ ತುಂಬೋಗುತ್ತೆ. ಆ್ಯಂಡ್ ನಮಗೆ ಎವ್ರಿಡೇ ನ್ಯೂಸ್ ಪೇಪರ್ಸ್ ಕೂಡ ಕೊಡ್ತಾರೆ ಟು ಇಂಪ್ರೂವ್ ಅವರ್ ಜನರಲ್ ನಾಲೆಜ್. ಫಸ್ಟ್ ಕ್ಲಾಸ್ ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಪೂರ್ಣಿಮಾ ಸ್ಟಿಲ್ ಕನ್ಫ್ಯೂಸ್ ಯಾ ಅಸೈನ್ಮೆಂಟ್ ಇವತ್ತು ಸಬ್ಮಿಟ್ ಮಾಡಬೇಕು ಅಂತ. ನಾಳೆ ಸಬ್ಮಿಟ್ ಮಾಡ್ತೀನಿ, ಫಸ್ಟ್ ಇವತ್ತು ಸಬ್ಮಿಟ್ ಮಾಡಿದ ಅಸೈನ್ಮೆಂಟ್ ಪೂರ್ಣಿಮಾ ನಾಳೆ ಅನ್ಕೊಂಡಿದ್ದಾಳೆ, ಇಲ್ಲ ಮಾಡಿಲ್ಲ ಮಾಡಿಲ್ಲ, ನಾವು ಇವತ್ತು ಅಂದ್ಕೊಂಡು ಮಾಡಿಲ್ಲ, ನೀನು ಅಜ್ಜಿ ನಾಳೆ ಅನ್ಕೊಂಡು ಮಾಡಿಲ್ಲ. ವಿಜಯ್ ನಮ್ಮ ಕ್ಲಾಸಲ್ಲಿ ಯಾವಾಗಲೂ ಹಿಂಗೆ ಇರುತ್ತೆ, ಕೆಲಸನೂ ನಡೀತಿರುತ್ತೆ, ತಮಾಷೆನೂ ನಡೀತಿರುತ್ತೆ. ಸೊ ಒಂದು ಕಡೆ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ತಿದ್ದೀವಿ, ಇಟ್ ವಾಸ್ ಆನ್ ಸ್ಪಾಟ್ ಪ್ರೆಸೆಂಟೇಷನ್. ಆ್ಯಂಡ್ ಮ್ಯಾಮ್ ಟೋಲ್ಡ್ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡಿದ್ಮೇಲೆ ಶಿಲ್ ಟೇಕ್ ಅಸ್ ಔಟ್ ಟು ಪ್ರೆಸೆಂಟ್ ಮೇ ಬಿ ಅ ಬರ್ಡ್ಸ್ ಪಾರ್ಕ್ ಆರ್ ಬಾಸ್ಕೆಟ್ಬಾಲ್ ಕೋರ್ಟ್. ನೀವು ನನ್ನ ಕಾಲೇಜ್ ಸ್ಟೋರ್ ನೋಡಿದರೆ ಗೊತ್ತಿರುತ್ತೆ, ನಮ್ಮ ಕಾಲೇಜಲ್ಲಿ ಬರ್ಡ್ಸ್ ಪಾರ್ಕ್ ಎಲ್ಲ ಇದೆ. ಸೊ ಅಲ್ಲೆಲ್ಲನೂ ಹೋಗಿ ಪ್ರೆಸೆಂಟ್ ಮಾಡೋಣ ಅಂತ ಕೂತ್ಕೊಂಡು ವಿ ಆರ್ ಸಿನ್ಸಿಯರ್ಲಿ ವರ್ಕಿಂಗ್ ಆನ್ ಇಟ್. ಏನು ಮಾಡ್ತಿದ್ದೆ ಯೋಜನೆ? ಭಾರತೀಯ ಪ್ಲೇಸ್ ಅಲ್ಲಿ ಕೂತ್ಕೊಂಡಿದ್ಯಾ? ದಿಸ್ ಇಸ್ ಆಲ್ ಗರ್ಲ್ಸ್ ಬೆಂಚ್. ಐ ಡೋಂಟ್ ಮೈಂಡ್, ಎದು ಹುಡುಗಿನೇ ಹುಡುಗ ಅಂತ ಆ ಕಡೆ ನಾನು ಕಾಣ್ತಾ ಇಲ್ಲ. ನಾನು ಹೇಳೋಣ ಅನ್ಕೊಂಡೆ, ಚೆನ್ನಾಗಿರಲ್ಲ ಅನ್ಸುತ್ತೆ, ಹೇಳ್ಬಿಡ್ಬೇಕು ಅಂತ. ವೆಲ್ಕಮ್ ಟು ಗರ್ಲ್ಸ್ ಲ್ಯಾಂಗ್ವೇಜ್ ವೆಲ್. ಆ್ಯಂಡ್ ಯುವರ್ ಭಾರತಿ ಇಸ್ ಗೆಟ್ಟಿಂಗ್ ಜೆಲಸ್, ಶಿ ಆಸ್ಕ್ ವೆದರ್ ಐ ಮಿಸ್ ಹರ್ ಆರ್ ನಾಟ್. ಸೊ ಐ ಟೋಲ್ಡ್ ನಾಟ್ ರಿಯಲಿ ಬ್ರೋ, ಶಿ ಸ್ಟಾರ್ಟಿಂಗ್. ಇವ್ ಮಾಡಿರೋ ತಪ್ಪು ಕೆಲ್ಸಕ್ಕೆ ಅವ್ರನ್ನ ಸೂ ಮಾಡ್ತಾರೆ. ನಾನು ಎಂತದ ತಪ್ಪು ಕೆಲಸ ಮಾಡಿಲ್ಲ, ಇಲ್ಲದೆ ಇರೋ ಬಿಟ್ಕೊಂಡಿರೋದು ಎಂತದ ಇಲ್ಲ, ಹೋಗ್ಬಿಟ್ಟು ಅವ್ರನ್ನ ಸೂ ಬೇರೆ ಮಾಡ್ತಾರೆ. ವಾಟ್ ಇಸ್ ದ ಪ್ರಾಬ್ಲಮ್? ಆರ್ ಆಕ್ಟಿವಿಟಿ ಇಸ್ ಕಮ್ ಅಪ್ ವಿತ್ ಅ ಪ್ರಾಬ್ಲಮ್ ಅಂಡ್ ಟ್ರೈ ಸೊಲ್ಯೂಷನ್ ಆಫ್ ಕ್ರೈಸ್ ಯೂನಿವರ್ಸಿಟಿ. ಮ್ಯಾಮ್ ಶಿ ಟೆಲಿಂಗ್ ಗಿವ್ ಕೇಕ್ ಅಂತ ವಿಚ್ ವಿಲ್ ಟೆಲ್ ವಾಟ್ ಇಸ್ ದ ಪ್ರಾಬ್ಲಮ್. ಸೊ ದ ಥಿಂಗ್ ಇಸ್, ವಿ ಹ್ಯಾಡ್ ಕ್ರಿಸ್ಮಸ್ ವೆಕೇಷನ್, ದಟ್ ಟೈಮ್ ದ ರಿಡಲ್ ಗಿವ್ ಅಸ್ ಕೇಕ್ಸ್ ಫಾರ್ ದ ಕ್ರಿಸ್ಮಸ್. ಸೊ ಇಟ್ಸ್ ಸೋ ಬ್ಯಾಡ್ ಬೀಯಿಂಗ್ ಇನ್ ಕ್ರೈಸ್ ಯೂನಿವರ್ಸಿಟಿ ನಾಟ್ ಗೆಟಿಂಗ್ ದ ಕೇಕ್ಸ್. ಇದೆಲ್ಲ ಇದೊಂದು ಪ್ರಾಬ್ಲಮ್, ಇಂಥವ್ರನ್ನ ನಂಬ್ತೀರಾ? ಎಸ್, ಯು ಕ್ಯಾನ್ ಫೀಚರ್ ನಾವ್, ಯು ಕ್ಯಾನ್ ಟಾಕ್ ವಾಟ್ ಯು ವಾಂಟ್. ಹಾಯ್ ಗಾಯ್ಸ್, ದಿಸ್ ಇಸ್ ಅವರ್ ಲಾಸ್ಟ್ ಸೋಷಿಯಲ್ ಲಾಸ್ಟ್ ಕ್ಲಾಸ್ ಟುಡೇ ಆಫ್ ದಿಸ್ ಟ್ರೈಮಿಸ್ಟರ್. ಆಫ್ ದಿಸ್ ಟ್ರೈಮಿಸ್ಟರ್ ಎನಿ ಐ ಆಮ್ ಟೇಕಿಂಗ್ ಬಿ ಎಸ್ ಸ್ಪೆಷಲೈಸೇಷನ್. ಸೊ ವಿ ಬೋತ್ ವಿಲ್ ಬಿ ಟುಗೆದರ್ ಹೋಪ್ಫುಲಿ. ಯೆಸ್ ಅಲ್ವಾ ಶೇರ? ಅಲ್ವಾ 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 ಟೆಲ್ ಎಸ್ ಟೆಲ್ ಎಸ್ ಓ ಎಸ್. ಅಲ್ ಶೋ ಯು ನಂದಿನಿ, ಅಲ್ಲೆಲ್ಲ ಜನ ಸ್ನ್ಯಾಕ್ಸ್ ತಿನ್ಕೊಂಡು ಆರಾಮ್ಸ್ ಇದಾರೆ. ಅಂಡ್ ವಿ ಆರ್ ಕಮಿಂಗ್ ಹಿಯರ್ ಟು ಪ್ರೆಸೆಂಟ್ ಎಲ್ಲ ಜನ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಸ್ಟಾರ್ಟ್ ಆದಾಗಿಂದ ಎಲ್ಲರೂ ಹೇಳ್ತಿದ್ದಾರೆ ಬೇರೆ ಕಡೆ ಕ್ಲಾಸ್ ಮಾಡೋಣ ಅಂತ, ಬಟ್ 6 months ಫಸ್ಟ್ ಟೈಮ್ ವಿ ಆರ್ ಕಮಿಂಗ್ ಔಟ್ ಟು ಅಟೆಂಡ್ ಅ ಕ್ಲಾಸ್. ಫಿಲ್ಮಿ ವೈಬ್ಸ್, ನೋ ಅಟೆಂಡಿಂಗ್ ಕ್ಲಾಸಸ್ ಇನ್ ಕ್ಯಾಂಟೀನ್. ಎಸ್, ಆರ್ ಫೇಮಸ್ ನಂದಿನಿ ಅಲ್ ಶೋ.
guys, guys, who all need coffee? Raise Happy Sankranti. I want coffee. Coffee. Raise your hand. Who all need coffee? Raise your hand. ಎಷ್ಟು ಸಿನ್ಸಿಯರ್ ಸ್ಟೂಡೆಂಟ್ಸು ಅಂದರೆ ಲ್ಯಾಪ್ಟಾಪ್ಸ್ ಎಲ್ಲ ಹೊತ್ಕೊಂಡು ಹೋದ್ವಿ ಪ್ರೆಸೆಂಟ್ ಮಾಡೋಣ ಅಂತ. ಬಟ್ ಅಲ್ಲಿ ನೋಡಿದ ತಕ್ಷಣ ವಿ ಸ್ಟಾರ್ಟೆಡ್ ಆಸ್ಕಿಂಗ್ ಮ್ಯಾಮ್ ಕಾಫಿ ಬೇಕು, ಐಸ್ ಕ್ರೀಮ್ ಬೇಕು ಅಂತ. ಶಿ ವಾಸ್ ಸೋ ಸ್ವೀಟ್, ನಮಗೆಲ್ಲ ಕೊಡಿಸ್ಬಿಟ್ಟು ಮ್ಯಾಮು. ನಾವೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ. ಟೈಮ್ ಆಯಿತು, ಹೋದ್ವಿ, ಪ್ರೆಸೆಂಟೇಷನ್ ಮಾಡೇ ಇಲ್ಲ. ಸ್ವೀಟ್ ಜೆಸ್ಟರ್ಸ್ ಬೈ ಟೀಚರ್ಸ್ ಅಲ್ವಾ. ಶಿ ಟ್ರೀಟೆಡ್ ಅಸ್ ಆಲ್ ಬಿಕಾಸ್ ಇಟ್ ವಾಸ್ ಜಸ್ಟ್ ದ ಲಾಸ್ಟ್ ಡೇ. ಸೋ ಸ್ವೀಟ್ ಆಫ್ ಹರ್. ಜೋ Guys, wanna tell something for my vlog? Last day of this trimester. And coffee powder. Yeah, it's from the authentic Nandini stall. Famous Nandini of Christ. It's not presentation, bro. We are presenting ourselves. Presenting to you. The Nandini. Chai. Coffee. Coffee. This is chai. Tours are coming. Alli the chai. Alli the. Alli alli. This is chai. Chai. Unwanted people drinking. What? Unwanted people mixing. We miss your YouTube channel mixing. Please. It's okay. Come to the BA class. I'll still be vlogging. Please do consider us in your vlogs. Sure, Varun. ಎಲ್ಲ ಮಿಸ್ ಮಾಡಕ್ ಆಗುತ್ತಾ? ದೊಡ್ಡ ಮನ್ಸು, ದೊಡ್ಡ ಮಾತು. ಹಿಂಗೆ ಏನ್ ಮಾಡಿದ್ವಿ ಅಂತ ರಿಯಲೈಸ್ ಆಗೋಷ್ಟೊತ್ತಿಗೆ ಮುಗ್ದೋಯ್ತು. ಲಾಸ್ಟ್ ಡೇ ಅಲ್ವಾ, ಸೊ ಅದಕ್ಕೆ ತುಂಬಾ ಹೆಕ್ಟಿಕ್ ಕ್ಲಾಸಸ್ ಇಲ್ಲ. ಅಂಡ್ ವಿಲ್ ಜಂಪ್ ಟು ಸೆಕೆಂಡ್ ಆರ್. ಏನ್ ಬೇಕು ಜ್ವೆಲ್? ಏನ್ ಮಾಡ್ಬೇಕು? ಬೇಸಿಕಲಿ ಫೈನಲಿ ಮುಗಿಸ್ಬಿಟ್ಟು ನನ್ನ ಅಸೈನ್ಮೆಂಟ್ ಏನಿದೆ ನಾನು ಸಬ್ಮಿಟ್ ಮಾಡ್ಬಿಟ್ಟೆ. ನಾ ಪೀಸ್ಫುಲಿ ಎಲ್ಲೋಯ್ತು, ಅಲ್ಲೇ ಇರುತ್ತೆ. ನೋಡಿ ಹುಡು ಎಲ್ಲ ಬದಲೀಸ್ ಆಯ್ತಾ? ಥ್ಯಾಂಕ್ ಯು. ಹೆಲ್ಲೊ ಬೇಬ್ಸ್, ಐ ಕಾಲ್ ಯು ಬೇಬ್. ಹಾಂ, ಆಮೇಲೆ We always love you all, but we miss you from next vlog because of... Bro, even college but don't feel up, bro. Class in Italy. ಸೇಮ್ ಕ್ಲಾಸ್ ಇರಲಿಲ್ಲ, ಈ ಥರ ಕ್ಲಾಸ್ ಬ್ಲಾಗ್ಸ್ ಎಲ್ಲ ನಾವು ಬರಲ್ಲ, ಹೊಸ ಹೊಸ ಒಬ್ರು ಬರ್ತಾರೆ. ಇವ್ಳು ನಡೆಸ್ತಾಳೆ, ಇವ್ಳು ಪಕ್ಕನೇ ನಡೆಸ್ತಾಳೆ. ಇಲ್ಲ, ನಾನಂತೂ ಇರ್ತಿರ್ತೀನಿ. ಅವಳು ಇರ್ತಾಳೆ ಸೇಮ್ ಕ್ಲಾಸ್, ಸೇಮ್ ಸ್ಪೆಷಲ್. ಬಟ್ ನಾನು ಇರಲ್ಲ ನೆಕ್ಸ್ಟ್ ಬ್ಲಾಗಿಂದ, ಕ್ಲಾಸ್ ಬ್ಲಾಗ್ ಇರಲ್ಲ, ಬಿಟ್ಟು ಕಾಲೇಜ್ ಬ್ಲಾಗ್ ಅವಳು ಬ್ಲಾಗಲ್ಲಿ ಇರಲ್ಲ ಅಷ್ಟೇ. This Nandini is more famous than Nano Nandini. Christ, you are sitting Nandini in red. And it's more famous than... Emotion. Best place. It's not a, it's just a place. It's just emotion for all Christites. Christ, you are sitting in Yelli Ittirangamre Nandini. ಎಲ್ ಮೀಟ್ ಆಗ್ಬೇಕು ನಂದಿನಿ, ಬೇರೆ ಆಚೆ ಕಡೆಯಿಂದ ಬಂದಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು ನಂದಿನಿ. ನಂದಿನಿ ಜೆ ಎಮ್ ಪಿ ಫೈಲ್ ಅಂದ್ರೆ ಇದು. ಎಲ್ಲಿ ಸಿಗ್ತೀರಾ? ನಂದಿನಿ ಲಂಚ್, ನಂದಿನಿ ಬ್ರೇಕ್ಫಾಸ್ಟ್, ನಂದಿನಿ ಮೀಟಿಂಗ್, ನಂದಿನಿ ಆಫ್ಟರ್ ಕ್ಲಾಸ್, ನಂದಿನಿ ಮೀನ್ ದೇರ್ ಲಾಟ್ ಆಫ್ ಕಿಯೋಸ್ happening on the spot of class participation, and then no one knows what they have done as part of That's it for today's video. ನಾನು ಲಾಂಗ್ ಡೇ ಇರುತ್ತೆ ಅಂದ್ಕೊಂಡೆ, ಬಟ್ ಟೀಚರ್ಸ್ ಎಲ್ಲ ಕ್ಲಾಸ್ ಕ್ಯಾನ್ಸಲ್ ಮಾಡಿಬಿಟ್ಟು ಎರಡೇ ಕ್ಲಾಸಿಗೆ ಎಂಡ್ ಮಾಡಿಬಿಟ್ರು. ದಿಸ್ ವಿಡಿಯೋ ವಾಸ್ ಮೋರ್ ಆಫ್ ಹಾರ್ಟ್ ಸ್ಪೋಕನ್ ಥರ. ಸೊ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಮಾತಾಡಿದ್ವಿ ರಾದರ್ ದೆನ್ ಶೋಯಿಂಗ್ ಸೋ ಮೆನಿ ಥಿಂಗ್ಸ್. ಬಟ್ ಸ್ಟಿಲ್, ಇದು ಒಂದು ದೊಡ್ಡ ಮೆಮೊರಿ ಅಲ್ವಾ. ನಿಮ್ಮ ಕಾಲೇಜ್ ಮೆಮರೀಸ್ ಏನೇನು ಜ್ಞಾಪಕ ಬಂತು ಕಮೆಂಟ್ಸಲ್ಲಿ ತಿಳಿಸಿ. ಎಲ್ಲದಕ್ಕಿಂತ ಮೇನಾಗಿ ನಿಮ್ಮ ಕಾಲೇಜ್ ಬೆಸ್ಟ್ ಫ್ರೆಂಡ್ನ ಈಗಲೇ ಹೋಗಿ ಕಮೆಂಟ್ಸಲ್ಲಿ ಟ್ಯಾಗ್ ಮಾಡಿ, ರಿಮೆಂಬರಿಂಗ್ ಈಚ್ ಅದರ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕೆಳಗಡೆ ಥಮ್ಸಪ್ ಬಟನ್ನ ಒತ್ತಿ ಲೈಕ್ ಮಾಡಿ, ಆದಷ್ಟು ಜನಕ್ಕೂ ಶೇರ್ ಮಾಡಿ, ನಿಮ್ಮ ಕಾಲೇಜ್ ಮೇಟ್ಸ್ ಕ್ಲಾಸ್ಮೇಟ್ಸ್ಗೆಲ್ಲ ಶೇರ್ ಮಾಡಿ, ಆ್ಯಂಡ್ ರಿವಿಸಿಟ್ ಯುವರ್ ಮೆಮರೀಸ್. ಆ್ಯಂಡ್ ನೀವು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಮಾಡಿಲ್ಲ ಅಂದರೆ ಇಟ್ಸ್ ಹೈ ಟೈಮ್ ಗೋ. ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಟ್ಸ್ ಆಫ್ ಲವ್.